ನೋಡು ನೀನೇನೇನೋ ಮಾಡ್ಬೇಡ, ಪುಟ್ಟಂಗೆ ಏನೇನೋ ಹೇಳಿ ಅವ್ನ ತಲೆ ಕೆಡಿಸ್ಬೇಡ. ಸರಿ, ವೈಶ್ಗೆ ಹೇಳೋದು ಬೇಡ, ನನಗ್ ಹೇಳಿ ಯಾಕೆ ಹೀಗ್ ಮಾಡಿದೆ. ನಾನು ಹೇಳಲ್ಲ. ಸರಿ, ಹಾಗಾದ್ರೆ ಸಾಯೋದಕ್ಕೆ ರೆಡಿ ಆಗಿ. ನಿಮಗ್ 10 ಕೌಂಟ್ಸ್ ಕೊಡ್ತೀನಿ. 10, 8. ಯಾಕಿಷ್ಟು ದೊಡ್ಡ ಆಟ ಆಡಿದ್ರಿ ಹೇಳಿ. 7, 6, 5. ನಾನ್ ತಲೆ ಕೆಟ್ಟೋಳು ಅಂತ ಗೊತ್ತಲ್ವಾ, ಟ್ರಿಗರ್ ಒತ್ತಬಿಡ್ತೀನಿ, ಹೇಳ್ಬಿಡಿ. 4, 3, 2, 1. ಹೇಳ್ತೀನಿ ಹೇಳ್ತೀನಿ. ನಾನು ಇದನ್ನೆಲ್ಲ ಮಾಡಿದ್ ಯಾಕೆ ಅಂದ್ರೆ, ನೀನ್ ನನ್ನ ಮನೆ ಸೊಸೆ ಆಗಿ ಬರೋದು ನನಗಿಷ್ಟ ಇರಲಿಲ್ಲ. ನನಗ್ ನೀನೇ ಇಷ್ಟ ಇರಲಿಲ್ಲ. ಅದಕ್ಕೆ ನಾನು ನಿನ್ನ ಮತ್ತೆ ಪುಟ್ಟನ ಮದ್ವೆನ ಮುರ್ದೆ. ಏನು, ಏನ್ ತಮಾಷೆ ಮಾಡ್ತಿದ್ದೀರಾ? ಇಲ್ಲ 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 ಕೀರ್ತಿ, ನಿಜನೇ ಹೇಳ್ತಾ ಇದ್ದೀನಿ. ಇದನ್ನಾದ್ರೂ ನಂಬು, ನೀನು ನನ್ ಸೊಸೆ ಆಗ್ಬಾರ್ದು ಅಂತಾನೆ ನಾನು ಇದನ್ನೆಲ್ಲ ಮಾಡಿದ್ದು. ನನ್ನ ಸೊಸೆ ಸೊಸೆ ಅಂತ ಸಾರ ಸಲ ಕರೆದ್ರಲ್ಲ, ಅದೆಲ್ಲ ಸುಳ್ಳ. ಹೌದು ಕರೆದಿದ್ದೆ, ಆದ್ರೆ ಅದೆಲ್ಲ ಸುಳ್ಳು. ನನ್ ಮಗನ್ ಮುಂದೆ ನಾನು ಅವನ್ ಪ್ರೀತಿನ ಬೇಡ ಅಂತ ಹೇಳಿ ಕೆಟ್ಟೋಳಾಗೋದಕ್ಕೆ ನಾನ್ ತಯಾರಿರ್ಲಿಲ್ಲ. ಅದಕ್ಕೆ ನಾನು ನಿನ್ನನ್ನು ಒಪ್ಕೊಂಡೆ. ಆದ್ರೆ ನನಗ್ ನೀನು ನನ್ ಸೊಸೆ ಆಗೋದು ಬೇಡವಾಗಿತ್ತು. ಹಾಗೆ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದಾಗಿತ್ತು. ಎಲ್ಲ ಸತ್ಯ ನಿಂಗ್ ಗೊತ್ತಾದ್ಮೇಲೆ ಏನ್ ಮುಚ್ಚಿಟ್ಟು ಏನ್ ಪ್ರಯೋಜನ? ಹೌದು, ಪುಟ್ಟ ಜಾಗದಲ್ಲಿ ದೋಷ ಇದೆ ಅಂತ ನಾನು ಹೇಳಿದ್ದು ಸುಳ್ಳು. ಲಕ್ಷ್ಮಿ ಜೊತೆ ಮದ್ವೆ ಮಾಡಿಸಿದ್ರೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದ್ದು ಸುಳ್ಳೆ. ನಿನ್ನ ಪುಟ್ಟನಿಂದ ದೂರ ಮಾಡಿದ ಪ್ರಯತ್ನ ಇದೆಲ್ಲ ನಮ್ಗೂ ಇವ್ರನ್ನೆಲ್ಲ ಕರ್ಕೊಂಬಂದು ಸ್ಟೇಷನ್ ಅಲ್ಲಿ ಆತಿಥ್ಯ ಕೊಡೋ ಅಗತ್ಯ ಇಲ್ಲ. ಏನೋ ನಾಲ್ಕು ಮಾತು ಬೈದು ಕಳ್ಸೋಣ ಅನ್ಕೊಂಡ್ವಿ, ದಿಮಾಗ್ ತೋರಿಸ್ತಾನೆ. ಅಷ್ಟು ಸಾಲದು ಅಂತ ಫೋನ್ ನಂಬರ್ ಬೇರೆ ತಪ್ಪಾಗಿ ಕೊಡ್ತಾರೆ ಇಲ್ಲಿ. ಸರ್, ಅವರಿಬ್ರು ಲವರ್ಸ್ ಅಲ್ಲ. ಈ ಹುಡುಗ ನಮ್ ಫ್ಯಾಮಿಲಿಗೆ ಗೊತ್ತಿರೋನೆ ಸರ್. ಗೊತ್ತಿರೋನಾ? ಹೌದು ಸರ್, ಅವರಿಬ್ರಿಗೂ ಮದ್ವೆ ಫಿಕ್ಸ್ ಆಗಿದೆ. ಇವತ್ತು ಅವಳ ಬರ್ಡೇ, ಅದನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಅವರಿಬ್ರು ಪಾರ್ಕಕ್ಕೆ ಹೋಗಿದ್ರು ಅನ್ಸುತ್ತೆ. ನೋಡುದ್ಯಾ
ನನ್ ಯಾಕೆ ಲಕ್ಷ್ಮಿನೇ ಬೆಸ್ಟ್ ಆಪ್ಷನ್ ಅಂತ ಹೇಳಿದೆ ಅಂತ ಈಗ ಅರ್ಥ ಆಯ್ತಾ? ಸತ್ಯ ಬಚಾವದ್ವಿ, ಎಲ್ ಕೈ ಕೊಟ್ಬಿಡ್ತಾಳೋ ಅಂತ ಭಯ ಆಗ್ಬಿಟ್ಟಿತ್ತು ನಂಗೆ. ಏನು ಮದ್ವೆ ಫಿಕ್ಸ್ ಆಗಿದ್ಯಾ? ಇವರಿಬ್ರು ಒಂದ್ಸಲೇನೋ ಹಾಗೆ ಹೇಳೇ ಇಲ್ವಲ್ಲ. ಅದು ಸರ್ ಗಾಬ್ರಿಗೆ. ಮದ್ವೆ ಫಿಕ್ಸ್ ಆಗಿದೆ ಅಂದ್ರೆ ನಾವು ಏನು ಹೇಳಕ್ಕಾಗಲ್ಲ. ಅದು ಸ್ವಲ್ಪ ಬುದ್ಧಿ ಹೇಳಿ. ಏನೇ ಆದ್ರೂ ಪಬ್ಲಿಕ್ ಅಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ಈಗಿನ ಕಾಲದ ಮಕ್ಕಳು ಮರ್ತೋಗಿದ್ದಾರೆ. ಸ್ವಲ್ಪ ನಾಚಿಕೆ ಗೀಚಿಕೆ ಇದ್ರೆ ಒಳ್ಳೇದು. ಆಯ್ತು, ನೀವಿನ್ ಕರ್ಕೊಂಡು ಹೋಗ್ಬೋದು. ಮಹಾಲಕ್ಷ್ಮಿ, ಏನಾಗಿದೆ? ನೀವ್ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಮೊದ್ಲೇ ಈಗಿರೋ ಟೆನ್ಷನ್ ಸಾಕಾಗಿದೆ, ಅದರಿಂದ ಹೊರಗಡೆ ಬಂದ್ರೆ ಸಾಕಾಗಿದೆ ನನ್ಗೆ. ಮತ್ತೆ ಹೊಸ ಟೆನ್ಷನ್ ಬೇಡ ಮಹಾಲಕ್ಷ್ಮಿ. ನಿಮ್ ಬೇಡವಾಗಿತ್ತ? ಯಾಕೆ ನನ್ನ ಮಗನ ಅಂಗೈಲಿ ಕುಂಚೋ ಹುಡುಗಿಗೆ ನಿನ್ನಂತವಳು ನನ್ ಮಗನಿಗೆ ಬೇಡವಾಗಿತ್ತು. ನನ್ ಮಗನ ಜೀವನದಲ್ಲಿ ಈ ಎಲ್ಲ ನಿರ್ಧಾರ ಮಾಡೋಳು ನಾನು. ಅವನಿಗೆ ಸೀಬೆಹಣ್ಣು ಕೊಡ್ಬೇಕು, ಆಪಲ್ ಕೊಡ್ಬೇಕು ಅನ್ನೋದನ್ನು ಸಾವಿರ ಸಲ ಯೋಚನೆ ಮಾಡೋಳು ನಾನು. ಒಂದ್ ಮದ್ವೆ ಆಗೋದಕ್ಕೆ ಯಾರನ್ನ ನಿನ್ನಂತ ತಲೆ ಕೆಟ್ಟವಳನ್ನ ಕರ್ಕೊಂಡು ಬಂದ್ರೆ ಹೇಗ್ ಒಪ್ಕೊಳಕಾಗುತ್ತೆ? ಅದಕ್ಕೆ ನನ್ ಮಗನಿಂದ ನಿನ್ನಿಂದ ದೂರ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೆ. ನೀವು ಮಾತಾಡೋದ್ರಲ್ಲಿ ಸ್ವಲ್ಪ ಆದ್ರೂ ಲಾಜಿಕ್ ಇದೆಯಾ ಆಂಟಿ? ಇದೆ ಇದೆ. ನನಗೆ ನಿನ್ನಂತ ತಲೆ ಕೆಟ್ಟ ಹುಡುಗಿರ್ ಕತೆ ಚೆನ್ನಾಗುತ್ತೆ. ಕಂಡಂದ್ರ ಮರಳ ಮಾಡಿ ಅಮ್ಮಂದ್ರಿಂದ ದೂರ ಮಾಡ್ತೀರಾ ನೀವು? ಆದ್ರೆ ನನಗದಾಗೋದು ಬೇಡವಾಗಿತ್ತು. ಅದಕ್ಕೆ ಅದಕ್ಕೆ ನಿನ್ನ ಪುಟ್ಟನಿಂದ ದೂರ ಮಾಡಿದ್ದು. ನಿನ್ನನ್ನ ಅವನಿಂದ ದೂರ ಮಾಡೋ ಮೊದಲು ನಿನ್ನ ಅವನಿಂದ ದೂರ ಮಾಡ್ದೆ. ಅಮ್ಮನ ಅಮ್ಮನ ನೀವು. ಅಮ್ಮ ಅಂದ್ರೆ ದೇವರು ಅಂತಾರೆ, ಅತ್ತೆ ಅಂದ್ರೆ ಎಣ್ಣೆ ಅಮ್ಮ ಅಂತಾರೆ. ಆದ್ರೆ ನೀವು ಎಲ್ಲ ಅಮ್ಮ ಅಂದ್ರಿಗೂ ಅತ್ತೆ ಅಂದ್ರಿಗೂ ಕಪ್ಪು ಚುಕ್ಕಿ. ಅಮ್ಮ ಅನ್ನೋ ಪದಕ್ಕೆ ಕಳಂಕ. ನೀವು ಸ್ವಾರ್ಥಿ, ಸ್ವಾರ್ಥಿ ನೀವು. ಹೌದು, ನಾನ್ ಸ್ವಾರ್ಥಿನೇ. ನನ್ನ ಮಗನ್ನ ನನ್ನ ಹತ್ರ ಉಳಿಸ್ಕೊಳಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಿಂದೇನು ಮಾಡಿದೀನಿ, ಈಗ್ಲೂ ಮಾಡ್ತಾ ಇದ್ದೀನಿ, ಮುಂದೇನು ಮಾಡ್ತೀನಿ. ನನಗೆ ನನ್ನ ಮಗ ಮುಖ್ಯ. ನೀವ್ ಬರ್ದೇ ಹೋಗಿದ್ರೆ ನಮ್ ಸಿಚುವೇಶನ್ ಏನಾಗ್ತೈತೆ ಅನ್ನೋ ನಮಗ್ ಗೊತ್ತಿಲ್ಲ. ನೀವ್ ಬಂದ್ ನಮ್ಮನ್ ಕಾಪಾಡಿದ್ರಿ, ನಮ್ ಮರ್ಯಾದೆ ಉಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಮರ್ಯಾದೆ ಹೋಗುವಂತ ಕೆಲ್ಸ ಮಾಡಿಲ್ಲ ಅಂದ್ಮೇಲೆ ಮರ್ಯಾದೆ ಉಳಿಸೋ ಪ್ರಶ್ನೆ ಎಲ್ಲಿಂದ ಬರುತ್ತೆ? ಮದರ್ ಪ್ರಾಮಿಸ್, ನಾವ್ ಆತರ ಯಾವ ಕೆಲ್ಸನೂ ಮಾಡಿಲ್ಲ. ನಾನ್ ನಿಮ್ಮನ್ನ ನಂಬೋದು, ಆದ್ರೆ ಹುಡ್ಗ ಹುಡ್ಗಿ ಪೊಲೀಸ್ ಕೈಗೆ ಸಿಕ್ಬಿದ್ದಂತೆ ಅಂದ್ರೆ ಈ ಸಮಾಜ ಅವರನ್ನ ತಪ್ಪಾಗೆ ತಿಳ್ಕೊಳತ್ತೆ. ಒಂದ್ಸಲ ಕೆಟ್ಟ ಹೆಸರು ಅನ್ನೋ ಕೆಸರು ಕಾಲಗ್ ಮೆತ್ಕೊಂಡ್ರೆ ಅದನ್ನ ತೊಳ್ಕೊಳ್ಳೋದು ತುಂಬಾ ಕಷ್ಟ. ಸಾರಿ. ಥ್ಯಾಂಕ್ ಯು ಲಕ್ಷ್ಮಿ, ನಿನ್ ಬರ್ತೀಯೋ ಇಲ್ವೋ ಅಂತ ಅನುಮಾನದಲ್ಲೇ ಕಾಲ್ ಮಾಡ್ದೆ. ಆ ಟೈಮಲ್ಲಿ ನಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಕಶ್ಯಪ್ ಮನೆ ಸೊಸೆಯಾಗಿ, ವೈಷ್ಣವ್ರ ಹೆಂಡತಿಯಾಗಿ ಮನೆ ಮರ್ಯಾದನ್ನ ಉಳಿಸ್ಕೊಳಕ್ಕೆ ಏನ್ ಮಾಡ್ಬೇಕು ನಾನು ಅದನ್ನೇ ಮಾಡಿದೀನಿ. ಈ ವಿಷಯನ ಮನೇಲಿ ಯಾರಿಗೂ ಹೇಳಲ್ಲ ಅಲ್ವಾ? ಹಲೋ ಮಹಾಲಕ್ಷ್ಮಿ, ಎಲ್ಲಿದ್ದೀರಾ? ನಾನು ಆಗ್ಲಿಂದ ಕಾಲ್ ಮಾಡ್ತಿದ್ದೀನಿ, ನೀವ್ ಯಾಕೆ ಪಿಕ್ ಮಾಡ್ತಿಲ್ಲ? ಹಾ, ಅದು ಪಿಕ್ ಮಾಡೋಕ್ ಆಗ್ಲಿಲ್ಲ. ಅದನ್ನೇ ಹೇಳ್ತಿರೋದು, ಯಾಕೆ ಕಾಲ್ ಪಿಕ್ ಮಾಡಿಲ್ಲ ಅಂತ. ನನ್ಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ?
ಹೌದಾ? ನೀವು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದಾಗ್ಲೂ ನನ್ಗೂ ಅಷ್ಟೇ ಗಾಬರಿ ಆಗಿತ್ತು. ಮಹಾಲಕ್ಷ್ಮಿ, ಅದ್ ಬೇರೆ ಇದ್ ಬೇರೆ, ನನ್ ಮನೇಲಿ ಹೇಳಿ ಹೋಗಿದ್ದೆ. ಅಲ್ಲ, ನೀವ್ ಎಲ್ಲಿದ್ದೀರಂತನೂ ಗೊತ್ತಿಲ್ಲ, ಕಾಲ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ, ಭಯ ಆಗಲ್ವಾ? ಭಯ ಯಾಕೆ? ನಾನು ಇವಾಗ ಮಾತಾಡ್ತಿದ್ದೀನಲ್ಲ. ಮಾತಾಡ್ಬೇಡಿ ನೀವು. ಹಲೋ ಹಲೋ, ಮಾತಾಡ್ರಿ ಮಹಾಲಕ್ಷ್ಮಿ. ಮಾತಾಡ್ಬೇಡಿ ಅಂತೀರಿ, ಮಾತಾಡಿ ಅಂತೀರಿ, ನಾನು ಏನ್ ಮಾಡ್ಬೇಕು? ನಿಮ್ಗೆ ಅಲ್ಲಿ ತಮಾಷೆ, ನನ್ಗೆ ಇಲ್ಲಿ ಪ್ರಾನ್ಸ್ ಅಂತ. ಆಯ್ತು, ನೀವು ಬೈಯೋದನ್ನೆಲ್ಲ ಉಳಿಸ್ಕೊಂಡಿರಿ, ನಾನ್ ಸಿಕ್ಕಾಗ ಬೈಯೂರಂತೆ. ನಾವ್ ಇವಾಗ ಒಂದ್ ಜಾಗಕ್ಕೆ ಹೋಗ್ಬೇಕು. ನೀವ್ ಎಲ್ಲಿಗೆ ಹೋಗ್ಬೇಕು ಅಂತಿದ್ರ ಅಂತ ನಂಗೆ ಗೊತ್ತು, ಮತ್ತೇನಿದು ಉಚ್ಚಾಟ? ಹಿಂದೆ ಏನೇನಾಗಿದೆ ಅಂತ ಗೊತ್ತು ತಾನೇ? ಅದನ್ನೆಲ್ಲ ಆಮೇಲ್ ಮಾತಾಡೋಣ. ಮೊದ್ಲು ನಾನು ಇವಾಗ ಒಂದ್ ಲೊಕೇಶನ್ ಕಳಿಸ್ತೀನಿ, ನೀವ್ ಅಲ್ಲಗ್ ಬಂದ್ಬಿಡಿ, ಇಬ್ರು ಹೋಗ್ತಾ ಜಗಳ ಆಡ್ಕೊಂಡು ಹೋಗೋಣ, ಸರಿನಾ? ಹಲೋ. ಆಯ್ತು, ಲೊಕೇಶನ್ ಕಳ್ಸಿ. ಸರಿ. ಯಾಕೆ ಯಾಕೆ ಹೀಗ್ ಮಾಡಿದ್ರಿ? ಯಾಕೆ ನಮ್ ಜೀವನ ಜೊತೆ ಆಟ ಆಡಿದ್ರಿ? ನಿಮ್ಗೆ ಕಂಟ್ರೋಲ್ ಮಾಡೋದಕ್ ಆಗದೆ ಇರೋ ನಿಮ್ ಸ್ವಾರ್ಥ ಬುದ್ಧಿಗೋಸ್ಕರ ಇನ್ನೊಬ್ರ ಜೀವನ ಜೊತೆ ಆಟ ಆಡೋದು ತಪ್ಪಲ್ವಾ? ತಪ್ಪು? ಯಾವ ತಪ್ಪು? ನಾನ್ ಮಾಡಿರೋದ್ರಲ್ಲಿ ಏನ್ ತಪ್ಪಿದೆ? ನಾನು ನನ್ ಮಗನ್ ಒಳ್ಳೇದನ್ನಷ್ಟೇ ಯೋಚನೆ ಮಾಡಿದೀನಿ. ಅವನು ನನ್ ಜೊತೆಗಿರ್ಬೇಕು. ನನ್ನನ್ನ ಅವನನ್ನ ದೂರ ಮಾಡದೆ ಇರೋ ಸೊಸೆನ ಬಯಸೋದು ತಪ್ಪ? ನನ್ನ ಮನೆನ ಒಡೆದೆ ಇರೋ ಸೊಸೆನ ಬಯಸೋದು ತಪ್ಪ? ನಿನಗೆ ನಿನ್ನನ್ನೇ ಸಂಭಾಳಿಸ್ಕೊಳಕ್ ಆಗಲ್ಲ, ಇನ್ನು ನನ್ನ ಮನೆಯನ್ನ ಸಂಭಾಳಿಸ್ತೀಯಾ? ಅದಕ್ಕೆ ನಿನ್ನನ್ನ ಬಿಟ್ಟು ಲಕ್ಷ್ಮಿ ಅಂತಂದ್ರಿ, ಮತ್ತ ಅವಳ ಜೀವನ ಯಾಕೆ ಹಾಳು ಮಾಡ್ತಿದ್ದೀರಾ? ಯಾಕಂದ್ರೆ ಅವಳು ನಿಂದೆ ಇನ್ನೊಂದು ರೂಪ ಅಷ್ಟೇ. ಮಳ್ಳಿ ತರ ಇದ್ದು ನನಗ್ ಮೋಸ ಮಾಡಿದ್ಲು, ಸೈಲೆಂಟ್ ಆಗಿದ್ದೆ, ನನ್ನ ಮಗನ ನನ್ನಿಂದ ದೂರ ಮಾಡ್ತಿದ್ದಾಳೆ. ಆದ್ರೆ ನಾನಿದ್ ಯಾವ್ದನ್ನು ಆಗೋದಕ್ಕೆ ಬಿಡಲ್ಲ, ಬಿಡಲ್ಲ, ಬಿಡಲ್ಲ. ಎಂತ ಮನೆ ಹಾಳ ಐಡಿಯಾ, ಚೆನ್ನಾಗಿದೆ. ಇನ್ನೊಬ್ರ ಮನೆ ಬೇಕಾದ್ರೆ ಹಾಳಾಗಿ, ನನ್ ಮನೆ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಕ್ಯಾಟಗರಿ. ಇನ್ನೊಬ್ರ ಮೈಗ್ ಬೆಂಕಿ ಹಚ್ಚಿ ತನ್ ಮೈ ಕಾಯಿಸ್ಕೊಳ್ಳೋ ನಿಮ್ಮ ಬುದ್ಧಿಗೆ ನಾನು ಲಕ್ಷ್ಮಿ ಬಲಿಯಾಗಿ ಅಲ್ವಾ? ಈಗ ಲಕ್ಷ್ಮಿಗೆ ಏನಾಗಿದೆ? ಒಳ್ಳೆ ಗಂಡ, ಒಳ್ಳೆ ಮನೆ, ಒಳ್ಳೆ ಜೀವನ. ಕಿರಾಣಿ ಅಂಗಡಿಲಿ ಪೇಸೆ ಪೇಸೆಗೂ ಲೆಕ್ಕ ಹಾಕ್ತಿದ್ದವಳನ್ನ ನನ್ನ ಮನೆ ನನ್ನ ಮನೆ ಸೊಸೆ ಮಾಡ್ಕೊಂಡಿದ್ದೀನಿ. ಆರಾಮಾಗಿಲ್ವಾ? ಬೇಕಾಗಿದ್ದು ಬೇಕಾಗಿದ್ದು ಹೊತ್ತಕ್ ಸಿಗುತ್ತೆ. ನನ್ನ ಪುಟ್ಟನಂತ ಗಂಡನ ಅವಳು ಜೀವನದಲ್ಲಿ ಊಹಿಸಕ್ಕೂ ಸಾಧ್ಯ ಇಲ್ಲ. ಅದಕ್ಕವಳು ಜೀವನ ಪೂರ್ತಿ ನನಗೆ ಋಣಿಯಾಗಿರ್ಬೇಕು. ಆದ್ರೆ ಅವಳು ಏನೋ ಮಹಾ ಅನ್ಯಾಯ ಆಗಿದೆ ಅನ್ನೋ ತರ ಬೊಬ್ಬೆ ಹೊಡಿತಾಳೆ. ಇಂಥ ಹುಡುಗಿನೇ ನನಗಾಗ್ ಬರಲ್ಲ. ಅವಳಿಗೆ ಜೀವನನೆ ಕೊಟ್ಟಿರೋ ಮದ್ವೆ ಬಗ್ಗೆನೆ ಅವಳಿಗೆ ಕೃತಜ್ಞತೆ ಇಲ್ಲ. ಅದು ಕೊಟ್ಟೆ ಇದು ಕೊಟ್ಟೆ ಅಂತ ದೊಡ್ಡದಾಗ ಕೊಚ್ಕೋತಿರಲ್ಲ. ಅಷ್ಟೆಲ್ಲ ಕೊಟ್ಟು ಪ್ರೀತಿನೇ ಇಲ್ದಿರೋ ಮದ್ವೆ ಮಾಡ್ಸಿದ್ರಲ್ಲ, ಅವಳ ಬಗ್ಗೆ ಒಂಚೂರು ಪಾಪ ಅನ್ಸಲ್ವಾ ನಿಮ್ಗೆ? ಶಟಪ್ ಕೀರ್ತಿ, ನೀನೇನೋ ದೊಡ್ಡ ಸಾಚ ತರ ಮಾತಾಡ್ಬೇಡ. ಮದ್ವೆ ಆಗ ಹೊಸ್ರಲ್ಲಿ ನೀನು ಲಕ್ಷ್ಮಿನ ದುಡ್ಡಲ್ಲಿ ಅಳ್ದಿರ್ಲಿಲ್ವಾ? ದುಡ್ಡು ಕೊಟ್ಟು ಅವಳನ್ನ ಕಳ್ಸ್ಬಿಡೋಣ ಅಂತ ಹೇಳಲಿಲ್ವಾ? ಈಗೇನೋ ದೊಡ್ಡದಾಗಿ ಒಳ್ಳೇದು ಕೆಟ್ಟದು ಪಾಪ ರಿಗ್ರೆಟ್ ಅಂತೆಲ್ಲ ಮಾತಾಡ್ತಿದೀಯ. ಹೌದು, ನಾನು ತಪ್ಪು ಮಾಡ್ದೆ, ತಪ್ಪು ಮಾಡ್ದೆ. ಆಗ ನನ್ಗೇನು ಗೊತ್ತಿರ್ಲಿಲ್ಲ, ಲಕ್ಷ್ಮಿ ನಿಜವಾಗ್ಲೂ ದುಡ್ಡುಗೋಸ್ಕರ ಮದ್ವೆ ಮಾಡ್ಕೋತಿದ್ದಾಳೆ ಅನ್ಕೊಂಡಿದ್ದೆ. ನೀವು ಅದನ್ನೇ ನಂಬಿಸಿದ್ರಿ. ವೈಷ್ಣ ಮದ್ವೆ ಮಾಡ್ಕೋಬೇಕು ಅನ್ನೋದ್ ಬಿಟ್ಟು ನನ್ನ ತಲೆಯಲ್ಲಿ ಬೇರೇನೂ ಇರ್ಲಿಲ್ಲ. ಅದಕ್ಕೆ ಏನೇನೋ ಮಾಡ್ದೆ. ಬಟ್ ನೌ ಐ ರಿಗ್ರೆಟ್ ಇಟ್. ಲಕ್ಷ್ಮಿಗೆ ಎಷ್ಟು ಕಾಟ ಕೊಟ್ನಲ್ಲ ಪಾಪ ಅಂತ ಅನ್ಸುತ್ತೆ. ಅವಳ ನಿಜವಾದ ಗುಣ ಗೊತ್ತಾದ್ಮೇಲೆ ನಾನ್ ತಪ್ಪು ಮಾಡ್ತಿದ್ದೀನಿ ಅನ್ನೋದು ನನಗ್ ಗೊತ್ತಾಯ್ತು. ಅವಳ ಮಾತುಗಳು ನನ್ನ ಬದ್ಲಾಯಿಸ್ತು. ಇಷ್ಟೆಲ್ಲ ಆದ್ಮೇಲೂ ಅವಳು ನಿಜವಾಗ್ಲೂ ವೈಷ್ಣ ಅಷ್ಟು ಪ್ರೀತಿಸ್ತಾ ಇದ್ರು. ನನ್ ತ್ಯಾಗದ ಸತ್ಯ ವೈಷ್ಣ ಕೇಳೋಣ ಅಂತ ಹೇಳಿದ್ರು. ಅವ್ನು ನನ್ನ ಚೂಸ್ ಮಾಡಿದ್ರೆ, ನನ್ನ ಪ್ರೀತಿಸ್ತಾ ಇದ್ರೆ ಅವಳೇ ಅವನ್ನ ಬಿಟ್ಟು ಹೋಗ್ತಾಳೆ ಅನ್ನೋ ತರ ಮಾತಾಡಿದ್ರು. ಆಗ ಅವಳು ಎಂತವಳು ಅಂತ ನನಗ್ ಗೊತ್ತಾಯ್ತು. ಅವಳಿಗೆ ಅನ್ಯಾಯ ಮಾಡೋದು ಸರಿಯಲ್ಲ ಅಂತ ಅನಿಸ್ತು. ಆದ್ರೆ ನೀವು ನಿಮ್ಗೀಗ್ಲೂ ಇದೆಲ್ಲ ತಪ್ಪು ಅಂತ ಅನಿಸ್ತಿಲ್ವಾ? ನನಗೆ ಸರಿ ತಪ್ಪು ಯಾವ್ದು ಗೊತ್ತಿಲ್ಲ. ನನ್ನ ಮಗನ್ನ ನನ್ನ ವಿರುದ್ಧ ಎತ್ತು ಕಟ್ಟೋರು ನನಗ್ ಬೇಕಾಗಿಲ್ಲ ಅಷ್ಟೇ. ಮಗನ್ಗೋಸ್ಕರ ಮಗನ್ಗೋಸ್ಕರ ಅಂತ ಇಷ್ಟೆಲ್ಲ ಮಾಡಿದ್ರಲ್ಲ, ನೀವು ಮಾಡಿದ್ದೆಲ್ಲ ನಿಮ್ ಮಗನ್ ಗೊತ್ತಾದ್ರೆ ಏನ್ ಮಾಡ್ತೀರಾ ಆಂಟಿ? ಅವನ್ಗೇನು ಗೊತ್ತಾಗಲ್ಲ. ನಿನಗ್ ನಾನು ಎಲ್ಲ ಸತ್ಯ ಹೇಳಿದೀನಿ. ನಿನಗೇನ್ ಗೊತ್ತಾಗ್ಬೇಕು ಎಲ್ಲ ಗೊತ್ತಾಗಿದೆ.
ಇಷ್ಟೆಲ್ಲ ಆದ್ಮೇಲೆ ಈ ವಿಷಯನ ಪುಟ್ಟಂಗೆ ಯಾಕೆ ಹೇಳ್ಬೇಕು? ಇದನ್ನೆಲ್ಲ ಇಲ್ಲೇ ಬಿಟ್ಬಿಡು, ನನಗೂ ಬೇಡ ನಿನಗೂ ಬೇಡ. ನಿನಗೆ ಪುಟ್ಟನ ಜೊತೆ ನಾನು ಮದುವೆ ಮಾಡಿಸ್ತೀನಿ. ಸರಿ ಆಯ್ತು, ನಾನ್ ಕಾಲ್ ಪಿಕ್ ಮಾಡಿಲ್ಲ ಅಂತ ಸಾಹೇಬ್ರಿಗೆ ಸಿಟ್ಟು ಬಂದಿದೆ, ಸಾರಿ ಕೇಳದ್ನಲ್ವಾ? ಇವಾಗ ನಿಮ್ ಸಿಟ್ಟು ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 101 ಬತ್ತಿ ಹೊಡಿಬೇಕಾ ಹೇಳಿ? ತಮಾಷೆ ಮಾಡ್ಬೇಡಿ ಮಾಲಕ್ಷ್ಮಿ, ನೀವು ಮಾಡ್ತಿರೋದ್ ನಂಗೊಂಚೂರು ಸರಿ ಅನ್ನಿಸ್ತಿಲ್ಲ. ಇಷ್ಟೆಲ್ಲ ಮಾಡಿದ್ಮೇಲೂ ಮತ್ತೆ ಆ ಕೀರ್ತಿನ ನಂಬ್ತಿದ್ರಲ್ಲ, ನಿಮ್ ಆರೋಗ್ಯನ ಸರಿ ಇಲ್ಲ ಅಂತದ್ರಲ್ಲಿ ತಗೊಂಡು ಕೀರ್ತಿ ನೋಡಕ್ ಬರ್ಬೇಕಿತ್ತ? ಸದ್ಯಕ್ಕೆ ನನ್ಗಿದೆ ಮುಖ್ಯ ಅಂತ ಅನ್ನಿಸ್ತು. ಕೀರ್ತಿಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ? ಪಾಪ ಕೀರ್ತಿ ಎಂತ ಪರಿಸ್ಥಿತಿಲಿದ್ದಾರೆ ಗೊತ್ತಾ? ತನ್ನವರಿಂದ ಮನೆಯವರಿಂದ ದೂರದಲ್ಲಿದ್ದು ಆರೋಪ ಹೊತ್ಕೊಂಡು. ಕೀರ್ತಿ ಪರಿಸ್ಥಿತಿ ಬಗ್ಗೆ ನನಗೂ ಅನುಕಂಪ ಇದೆ ಮಹಾಲಕ್ಷ್ಮಿ, ಪಾಪ ಅನ್ಸುತ್ತೆ. ಆದ್ರೆ ಕೀರ್ತಿ ಮಾಡಿದ್ದೆಲ್ಲ ನೆನ್ಸ್ಕೊಂಡ್ರೆ ಸಿಟ್ಟು ಬರುತ್ತೆ. ಕೀರ್ತಿನ ಅಷ್ಟು ನಂಬಿರೋ ನಿಮ್ಮನ್ನ ಕಿಡ್ನಾಪ್ ಮಾಡಿ ಚಾಕು ಚುಚ್ಚಿ. ನನ್ ಕಣ್ಬಿಟ್ಟಾಗಿಂದ ಹೇಳ್ತಾನೆ ಇದೀನಲ್ಲ, ಕೀರ್ತಿ ಇದು ಯಾವ್ದನ್ನು ಮಾಡಿಲ್ಲ. ನೀವ್ ಕೀರ್ತಿನ ವಹಿಸ್ಕೊಂಡು ಬರ್ಬೇಡ್ರಿ. ನಿಮ್ಮನ್ ಕಿಡ್ನಾಪ್ ಮಾಡಿ ದ್ರೌಡಿನೇ ಅಪ್ಪನ ಮುಂದೆ ತಪ್ಪು ಒಪ್ಕೊಂಡಿದ್ದಾನೆ, ಇದನ್ನೆಲ್ಲ ಮಾಡಿಸಿ ಕೀರ್ತಿನಿ ಅಂತ ಅವ್ನು ಹೇಳಿದಾನೆ, ಅದ್ ನಿಮಗ್ ಗೊತ್ತಾ? ನೀವು ನಿಮ್ ಚೈಲ್ಡ್ಹುಡ್ ಫ್ರೆಂಡ್ ಕೀರ್ತಿನ್ ನಂಬ್ತಿರೋ, ಆ ರೌಡಿಗಳನ್ನ ನಂಬ್ತಿರೋ? ನನ್ ಸತ್ಯ ಯಾವ್ದು ಅದನ್ನ ನಂಬ್ತೀನಿ. ಸತ್ಯ ಯಾವ್ದು ಅಂತ ಸಾಬೀತ್ ಮಾಡೋದಕ್ಕೆ ಸಾಕ್ಷಿ ಬೇಕಲ್ವಾ? ನಾನ್ ಅವತ್ತು ಅಲ್ಲಿದ್ದೆ, ನನ್ಗಿಂತ ಸಾಕ್ಷಿ ಬೇಕಾ ನಿಮ್ಗೆಲ್ಲ? ಕೀರ್ತಿ ನನ್ನನ್ನ ಕಿಡ್ನಾಪ್ ಮಾಡಿಸಿದ್ದಲ್ಲ, ಕೀರ್ತಿ ನನ್ನನ್ನ ಸಾಯಿಸ್ಬೇಕು ಅಂತ ಚಾಕು ಚುಚ್ಚಿದ್ದಲ್ಲ, ಅದೊಂದು ಆಕ್ಸಿಡೆಂಟ್. ಇವತ್ತು ನಮ್ಮನ್ನ ಕೀರ್ತಿ ಕರ್ದಿರೋದೆ ಇದನ್ನೆಲ್ಲ ಯಾರ್ ಮಾಡಿಸಿದ್ದು ಅಂತ ಹೇಳೋದಕ್ಕೆ. ನೀವು ಕೀರ್ತಿಗ್ ಒಳ್ಳೆ ಫ್ರೆಂಡ್ ಆಗಿ ನೀವ್ ಈ ತರ ಎಲ್ಲ ಮಾತಾಡ್ಬೋದಾ? ನಾನ್ ನೋಡಿರೋ ಕೀರ್ತಿ, ನಾನ್ ನೋಡಿರೋ ಕೀರ್ತಿನೇ ಬೇರೆ, ಅವಳಿಗೆ ಸಿಟ್ ಬಂದಾಗ ಬದ್ಲಾಗೋ ಕೀರ್ತಿನೇ ಬೇರೆ, ಈಗ ಒಂದ್ ಹೊಟ್ಟಿಂದ ಇರೋ ಕೀರ್ತಿನೇ ಬೇರೆ. ಅಂದ್ರೆ? ನಾನ್ ನೋಡಿರೋ ಕೀರ್ತಿ ಹೀಗಿರ್ಲಿಲ್ಲ ಮಹಾಲಕ್ಷ್ಮಿ, ಅವಳು ಹಠಗಾರ್ತಿ ಆಗಿದ್ಲು ಅಷ್ಟೇ, ಆದ್ರೆ ಈ ತರ ಕುತಂತ್ರಿ ಆಗಿರ್ಲಿಲ್ಲ. ಅವಳಿಗೆ ಮೋಸ ಆಗಿರ್ಬೋದು, ಅನ್ಯಾಯ ಆಗಿರ್ಬೋದು, ಕಾರಣ ಏನೇ ಇರ್ಬೋದು, ಆದ್ರೆ ಒಂದ್ ವರ್ಷದಿಂದ ಅವಳು ತುಂಬಾ ನಾಟಕ ಕಲ್ತಿದ್ದಾಳೆ. ನನ್ಗಂತೂ ಹಾಗನ್ಸಲ್ಲ, ಅವ್ರ ಮೇಲೆ ಕೊಲೆಗಾತಿ ಅಂತ ಆರೋಪ ಬಂದಾಗ್ಲೂ ಅದನ್ನ ಹೋಗಿಸ್ಕೊಳ್ಳೋದಕ್ಕೆ ಎಷ್ಟು ಪ್ರಯತ್ನ ಪಡ್ತಿದ್ದಾರೆ ಗೊತ್ತಾ? ನಂಗೂ ಅವಳನ್ನ ಕೊಲೆಗಾತಿ ಅಂತ ಕರೆದಿರೋದಕ್ಕೆ ಬೇಜಾರಿದೆ. ಅವಳು ನಿಮ್ಗೆ ಚಾಕು ಚುಚ್ಚಿಲ್ದೇ ಇರ್ಬೋದು, ಆದ್ರೆ ಅದ್ರ ಹಿಂದೆ ಅವಳು ಮಾಡಿರೋದೆಲ್ಲ ಸುಳ್ಳಲ್ಲ ಅಲ್ವಾ? ಅಮ್ಮನ ಮೇಲೆ ನಂಗೆ ಎಷ್ಟು ಸಿಟ್ಟಿದ್ಯೋ ಅವಳ ಮೇಲೂ ಅಷ್ಟೇ ಸಿಟ್ಟಿದೆ. ಆದ್ರೆ ಒಂದ್ ಮಾತ್ ನನ್ನ ಹತ್ರ ಮಾತಾಡ್ಬೋದಿತ್ತಲ್ಲ, ನಾನಂತ ಅವಳ ನಂಬಲ್ಲ. ತೀರಾ ನಂಬಿಕೆ ಕಳ್ಕೊಳ್ಳೋಷ್ಟು ಕೀರ್ತಿ ಕೆಟ್ಟವರಲ್ಲ. ನಿಮ್ ನಂಬಿಕೆನ ನಾನ್ ಪ್ರಶ್ನೆ ಮಾಡಲ್ಲ ಮಹಾಲಕ್ಷ್ಮಿ, ಪೂರ್ತಿ ಸತ್ಯ ಗೊತ್ತಾಗೋವರೆಗೂ ನಿಮ್ ಒಪಿನಿಯನ್ ನನ್ ಮೇಲೆ ಹೇರ್ಬೇಡಿ, ನನ್ನ ಒಪಿನಿಯನ್ ನಾನ್ ನಿಮ್ ಮೇಲೆ ಹೇರಲ್ಲ. ನಿಮ್ ಕಣ್ಣಿನ ಸತ್ಯ ನಿಮಗೆ, ನನ್ ಕಣ್ಣಿನ ಸತ್ಯ ನನಗೆ. ಈಗ ಯಾಕೆ ನಗ್ತಿದ್ಯಾ ಕೀರ್ತಿ? ಏನ್ ಆಂಟಿ, ನೀವು ಪ್ರತಿ ಕ್ಷಣ ನಿಮ್ಮನ್ ನೀವು ಸೇವ್ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ ಅಲ್ವಾ? ಇದ್ರ ಮುಂದೆ ಎಲ್ರ ಜೀವನದಲ್ಲಿ ಏನಾಗುತ್ತೆ ಅನ್ನೋ ಯೋಚನೆ ನಿಮ್ಗಿಲ್ಲ. ವೈಷ್ಣವ್ ಗೊತ್ತಾದ್ರೆ ಏನಾಗುತ್ತೆ ಅನ್ನೋ ಭಯ ಮಾತ್ರ ಇದೆ. ಮಗನ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯ ಎಲ್ಲದಕ್ಕಿಂತ ದೊಡ್ಡದು ಕೀರ್ತಿ. ಅದು ಒಂದು ಭಯದಿಂದಲೇ ನಾನು ಇಷ್ಟು ವರ್ಷ ಜೀವನ ಮಾಡಿದ್ದೀನಿ. ನೀನ್ ಏನ್ ಹೇಳ್ತಿದ್ಯೋ ಈ ಷಡ್ಯಂತ್ರ, ಮಣ್ಣು ಮಸಿ ಇದೆಲ್ಲ ಆ ಭಯದಿಂದಲೇ ಮಾಡಿರೋದು. ನನಗೆ ನನ್ ಮಗ ಬೇಕು, ನಾನ್ ಅವನನ್ನ ಕಳ್ಕೋಬಾರ್ದು. ಅಂಗೈಯಲ್ಲಿ ಫೋರ್ಸ್ಫುಲಿ ಮುಚ್ಚಿಟ್ಟಿರೋ ಕೋಳಿ ಮರಿ ಬದುಕಲ್ಲ ಆಂಟಿ, ಉಸಿರುಗಟ್ಟಿ ಸತ್ ಹೋಗುತ್ತೆ. ವೈಶ್ ನಿಮ್ ಜೊತೆ ಇರ್ಬೇಕು ಅಂತಾದ್ರೆ ನೀವ್ ಅವನ್ನ ಫ್ರೀ ಆಗಿ ಬಿಡ್ಬೇಕಿತ್ತು, ನೀವ್ ಅದನ್ ಮಾಡ್ಲಿಲ್ಲ. ಅದ್ ಬಿಟ್ಟು ನಿಮ್ಮಿ ಹುಚ್ಚು ಭಯಕ್ಕೆ ನಮ್ಮಿಬ್ರನ್ನ ದೂರ ಮಾಡಿದ್ರಿ. ಬಟ್ ಯು ನೋ ವಾಟ್, ನಿಮ್ ಮಗನು ನಿಮ್ಮಿಂದ ಹಾಗೆ ದೂರ ಆಗ್ತಾರೆ. ಅದಕ್ ನಾನ್ ಕಾರಣ ಆಗಲ್ಲ, ನೀವು ಮದ್ವೆ ಮಾಡ್ಸಿರೋ ನಿಮ್ ಸೊಸೆನೂ ಕಾರಣ ಆಗಲ್ಲ, ನೀವೇ ಕಾರಣ ಆಗ್ತೀರ. ಇಲ್ಲ ಇಲ್ಲ, ನನ್ನ ಮಗ ನನ್ನಿಂದ ದೂರ ಆಗ್ಬಾರ್ದು.
ದೇವ್ರು ಅಂತ ನಂಬಿರೋ ನನ್ನ ಅಮ್ಮ ನನಗ್ ಮೋಸ ಮಾಡಿದ್ರು ಅಂತ ಅವನಿಗೆ ಗೊತ್ತಾದಾಗ ಅವನ್ ತಾನಾಗೆ ನಿಮ್ಮನ್ ಬಿಟ್ಟು ಹೋದ್ರೆ ಏನ್ ಮಾಡ್ತೀರಾ ಆಂಟಿ? ಸಾರಿ ಸಾರಿ ಸಾರಿ, ಬಿಟ್ಟು ಹೋದ್ರೆ ಅಲ್ಲ, ಅವನ್ ಖಂಡಿತ ನಿಮ್ಮನ್ ಬಿಟ್ಟು ಹೋಗ್ತಾನೆ. ಹಾಗಾಗ್ಬಾರ್ದು ಕೀರ್ತಿ. ನೋಡು, ನಿನಗೆ ಆ ಕೆಂಪ ಸೀನೊಂದ್ ವಿಷಯನೂ ಗೊತ್ತಾಗಿದೆ, ಜಾತಕದಲ್ಲಿ ದೋಷ ಇರ್ಲಿಲ್ಲ ಅನ್ನೋ ವಿಷಯನೂ ಗೊತ್ತಾಗಿದೆ. ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು. ನೋಡು ಕೀರ್ತಿ, ಇಷ್ಟೆಲ್ಲ ಗೊತ್ತಿರೋದು ನನಗ್ ಬಿಟ್ರೆ ನಿನಗ್ ಮಾತ್ರ. ಇಷ್ಟೆಲ್ಲ ಗೊತ್ತಿದ್ರು ನೀನ್ ಯಾಕೆ ಸುಮ್ನಿದ್ದೆ? ಪುಟ್ಟ ನಿನಗ್ ಸಿಗಲ್ಲ, ಪುಟ್ಟನ್ ಮದ್ವೆ ನಿನ್ ಜೊತೆಗ್ ಆಗಲ್ಲ ಅಂತ ಗೊತ್ತಿದ್ರು ಈ ಮದ್ವೆ ಮಂಟಪ, ಮದ್ವೆ ಸೀರೆ ಇದೆಲ್ಲ ಯಾಕ್ ಮಾಡ್ದೆ? ನೇರವಾಗಿ ಮನೆಗ್ ಬಂದು ಎಲ್ರ ಮುಂದೆ ಹೇಳೋ ವಿಷಯಕ್ಕೆ ಇಷ್ಟೆಲ್ಲ ಯಾಕ್ ಮಾಡ್ದೆ ಕೀರ್ತಿ? ಮಾತಾಡು ಕೀರ್ತಿ. ಉಗ್ರಲ್ ಹೋಗೋದಕ್ಕೆ ಕೊಡ್ಲಿ ತಗೊಂಡ್ರು ಅನ್ನೋ ಹಾಗೆ ಎಲ್ರಿಗೂ ಸತ್ಯ ಗೊತ್ತ ಮಾಡಿಸೋದೇ ನಿನ್ ಉದ್ದೇಶ ಆಗಿದ್ದಿದ್ರೆ ಇದನ್ನೆಲ್ಲ ಯಾಕೆ ಮಾಡ್ದೆ? ನನಗ್ ಗೊತ್ತು ನಿನಗೆ ಸತ್ಯ ಗೊತ್ತ ಮಾಡಿಸೋ ಉದ್ದೇಶ ಇಲ್ಲ, ಮದ್ವೆ ಆಗೋ ಉದ್ದೇಶ ಇದೆ ಅಂತ. ನೋಡು, ನಾನ್ ನಿನ್ ಮದ್ವೆ ಮಾಡಿಸ್ತೀನಿ, ಈ ವಿಷಯನ ಯಾರಿಗೂ ಹೇಳ್ಬೇಡ. ಸುಮ್ನೆ ನಕ್ಕು ನಕ್ಕು ನನ್ನನ್ನ ಸಾಯಿಸ್ಬೇಡ. ಹೀಗಾಗಿ ಅರ್ಧ ಸತ್ತು ಹೋಗಿದ್ದೀನಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ಹೇಳು ಕೀರ್ತಿ. ಈ ಕ್ಯಾಮ್ರಾ ನಿಮ್ಗೋಸ್ಕರ ಆಂಟಿ, ನಿಮ್ ನಾಟಕನ ಸೆರೆ ಹಿಡಿಯೋದಕ್ಕೋಸ್ಕರ.